ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನವೆಂಬರ್ 1 ಕನ್ನಡ ರಾಜ್ಯೋತ್ಸವ ನಮ್ಮೆಲ್ರಿಗೂ ವಿಶೇಷವಾದ ದಿನ. ಆದರೆ ನಮ್ಮ ಕನ್ನಡದ ಇತಿಹಾಸದಲ್ಲಿ ನಾವು ಯಾವತ್ತೂ ಮರೆಯಕಾಗದಿರುವಂಥ ಒಂದು ಚಳುವಳಿ ಅಂದರೆ ಗೋಕಾಕ್ ಚಳುವಳಿ. ಅಂಥ ಒಂದು ಮಹಾನ್ ಚಳುವಳಿಯಲ್ಲಿ ಭಾಗವಹಿಸಿದಂಥ ಹಲವಾರು ಹೋರಾಟಗಾರರ ಸ್ಮರಣಾರ್ಥ ನವೆಂಬರ್ 1 ಮಲ್ಲೇಶ್ವರಂನಲ್ಲಿ ಒಂದು ಸರ್ಕಲ್, ಒಂದು ವೃತ್ತ ಅನಾವರಣ ಮಾಡ್ತಾ ಇದ್ದಾರೆ. ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಪುತ್ಥಳಿ ಅನಾವರಣ ಮಾಡ್ತಾ ಇದ್ದಾರೆ. ಇದು ಬಹಳ ಒಳ್ಳೆ ಕೆಲಸ. ಈ ಒಂದು ಪುಣ್ಯ ಕಾರ್ಯಕ್ಕೆ ರಾಜ್ಯದಿಂದ, ಎಲ್ಲ ಭಾಗದಿಂದ ಹೋರಾಟಗಾರರು, ಕನ್ನಡ ಪರ ಸಂಘಟನೆಗಳು, ಸಾಹಿತಿಗಳು, ಕಲಾವಿದರು, ಸೊ ಈ ರೀತಿ ಎಲ್ಲರೂ ಬಂದು ಭಾಗವಹಿಸ್ತಾ ಇದ್ದಾರೆ. ಸೊ ಮಲ್ಲೇಶ್ವರಂಲ್ಲಿ ಕೆಲಸ ನಡೀತಾ ಇದೆ ಅಶ್ವಥ್ ನಾರಾಯಣ ಅವರ ಒಂದು ಕ್ಷೇತ್ರದಲ್ಲಿ. ಸೊ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ, ತುಂಬ ಒಳ್ಳೆ ಕೆಲಸ. ನಾನು ಬರ್ತೀನಿ, ನೀವು ಬನ್ನಿ, ಎಲ್ಲರೂ ಸೇರಿ ಕನ್ನಡದ ಹಬ್ಬ ಆಚರಿಸೋಣ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಗೆಳೆಯರೆ. ಏನು ಹುಡುಕ್ತಿದ್ಯಾ? ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ರೆಡ್ ಬಾಕ್ಸ್ ಇದೆಯಲ್ಲ, ಅದೇ ಸಬ್ಸ್ಕ್ರೈಬ್ ಬಟನ್. ಹಾಗಾದ್ರೆ ವಿಡಿಯೋಸ್ ಅವಾಗ ಬರ್ತಾ ಇರ್ತೀರಲ್ವಾ?